ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರನ್ನ ಮನದಲ್ಲಿ ನೆನೆಯುತ್ತಾ 12ನೇ ಶತಮಾನದ ಶರಣ ಕ್ರಾಂತಿಯನ್ನ ಎಬ್ಬಿಸಿರ್ತಕ್ಕಂತಹ ವಚನ ಸಾಹಿತ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಹಲವಾರು ವಚನಕಾರರನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಬಸವಣ್ಣನವರ ಒಂದು ವಚನವನ್ನ, ಅವರ ಒಂದು ಕಿರು ಪರಿಚಯವನ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಬಸವಣ್ಣವರು 1160ರಲ್ಲಿ ಬಾಗೇವಾಡಿ ಎಂಬ ಒಂದು ಗ್ರಾಮದಲ್ಲಿ ಮಾದ್ರಸ ಮತ್ತು ಮಾದಲಾಂಬಿಕೆಯವರ ಗರ್ಭದಲ್ಲಿ ಜನಿಸ್ತಾರೆ. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳ್ಕೊಂಡಿರ್ತಕ್ಕಂಥ ಅವರು ತನ್ನ ಅಕ್ಕನಾಗಿರ್ತಕ್ಕಂತಹ ನಾಗಲಾಂಬಿಕೆಯವರ ಒಂದು ಪೋಷಣೆಯಲ್ಲಿ ಬೆಳೀತಾರೆ. ತದನಂತರ ಈಶಾನ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹೀಗೆ ಹಂತ ಹಂತವಾಗಿ ಮೇಲೇರ್ತಾ ವಿದ್ಯಾಭ್ಯಾಸವನ್ನು ಮಾಡಿದ ಇವರು ಪ್ರಾರಂಭದಲ್ಲಿಯೇ ಪುರೋಹಿತ ಶಾಹಿಯ ವಿರುದ್ಧ ನಿಲ್ತಾರೆ. ಅಂದಿನ ಕಾಲದಲ್ಲಿ ಇರತಕ್ಕಂತಹ ಮೂಢನಂಬಿಕೆ ಅನಾಚಾರಗಳ ವಿರುದ್ಧ ದನಿ ಎತ್ತಾರೆ. ಅದರಿಂದಾಗಿ ಬ್ರಾಹ್ಮಣತ್ವವನ್ನು ತೊರೆದು ಅವರು ಒಂದು ಲಿಂಗ ದೀಕ್ಷೆಯನ್ನು ಮಾಡ್ಕೊಳ್ತಾರೆ. ತದನಂತರ ಕಲಸೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಕಾರಣಿಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿದ ಇವರು ಭಂಡಾರಿಯಾಗಿ, ಮರಿಭಂಡಾರಿ ಭಂಡಾರಿಯಾಗಿ ಹಾಗೂ ಮಹಾಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ತಮ್ಮ ಬಂದಿರತಕ್ಕಂಥ ತಮ್ಮ ಆದಾಯವನ್ನು ವಚನ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕಾಗಿ, ಶರಣರನ್ನು ಸೃಷ್ಟಿ ಮಾಡೋದಕ್ಕಾಗಿ, ಸಮಾಜದ ನಿರ್ಮಾಣಕ್ಕೆ ಬೇಕಾಗ್ತಾ ಇರತಕ್ಕಂತಹ ಒಂದು ದಾರಿಯನ್ನು ಸರಿಪಡಿಸಿಕೊಳ್ಳೋದಕ್ಕಾಗಿ ಅವರು ತಮ್ಮ ಆದಾಯವನ್ನು ಬಳಸ್ಕೊಳ್ತಾರೆ, ತಮ್ಮ ಸಂಬಳವನ್ನು ಬಳಸ್ಕೊಳ್ತಾರೆ. ಅಂತಹ ಒಬ್ಬ ಬಸವಣ್ಣನವರು ವಿಶ್ವಗುರುವಾಗಿ ಹಲವಾರು ನೂರಾರು ವಚನಕಾರರನ್ನು ಸೃಷ್ಟಿ ಮಾಡಿರತಕ್ಕಂಥ ಅವರು ಹಲವಾರು ವಚನಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಒಂದು ವಚನವನ್ನು ನಾನು ಇವತ್ತು ಪ್ರಸ್ತುತಪಡಿಸ್ತೇನೆ. ಮಾಡಿದೆನೆಂಬುದು ಮನದಲ್ಲಿದ್ದರೆ, ಮಾಡಿದೆನೆಂಬುದು ಮನದಲ್ಲಿದ್ದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ. ಒಂದು ಅದ್ಭುತವಾದ 4 ಸಾಲುಗಳ ಈ ವಚನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಂತಹ ಅದ್ಭುತವಾದ ವಚನ ಇದು ಅಂತಂದರೆ, ಮಾಡಿದೆ ಅಂತಕ್ಕಂಥದ್ದು ಸಮಾಜಕ್ಕೆ ನಾನೇನಾದರೂ ಕೊಟ್ಟೆ ಅಂತಕ್ಕಂತಹ ಅಹಂಭಾವ ನಮ್ಮಲ್ಲಿ ಬಂದರೆ ಏನಾಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಅಡಿಗಡಿಗೂ ಕೂಡಲ ಸಂಗಮ ದೇವ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ, ಕಷ್ಟಗಳನ್ನು ಕೊಡ್ತಾನೆ. ಮಾಡಿದ್ದೇನೆ ಅಂತಕ್ಕಂತಹ ಅಹಂಭಾವ ಭಾವ ಅಂತಕ್ಕಂಥದ್ದು ನಮ್ಮಲ್ಲಿ ಬರಬಾರ್ದು. ಅದು ಬಂದರೆ ಅಡಿಗಡಿಗೂ ನಮ್ಮನ್ನು ಕಾಡ್ತಾನೆ ಶಿವ. ಅದಕ್ಕೆ ನಮಗೆ ಯಾವುದಾದ್ರೂ ಒಂದು ಸಮಾಜಕ್ಕೆ ಆಗಲಿ, ಒಂದು ಜನೋಪಕಾರಿ ಕೆಲಸಗಳಿಗೆ ಆಗಲಿ, ನಾವು ಹಣವನ್ನು ಅಥವಾ ಇನ್ನಿತರ ಧಾನ್ಯಗಳನ್ನು ವಿನಿಯೋಗ ಮಾಡಿದರೆ ಅಹಂ ಅಂತಕ್ಕಂಥದ್ದು ನಮ್ಮ ಮನದಲ್ಲಿ ಸುಳಿಬಾರದು. ಅದೇನಾದರೂ ಸುಳಿತು ಅಂತಂದರೆ ಅಡಿಗಡಿಗೆ ಶಿವ ನಮ್ಮನ್ನು ಕಾಡ್ತಾನೆ. ಆದ್ದರಿಂದ ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ ಅಂತಕ್ಕಂಥ ಸಾಲುಗಳನ್ನು ನಾವು ಕೊಡ್ತಾರೆ. ಲಿಂಗಕ್ಕೆ ಜಂಗಮಕ್ಕೆ ನಾನು ಮಾಡಿದೆ ಅಂತಕ್ಕಂಥ ಅಹಂಭಾವ ನಮ್ಮಲ್ಲಿ ಬರಬಾರದು. ಏನು ಬರಬೇಕಾಗಾದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಅಂತ ಹೇಳಿದರು. ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ. ಮಾಡಿದೆ ಅಂತಕ್ಕಂಥ ಅಹಂಭಾವ ನಮ್ಮಲ್ಲಿ ಹೊಳೆದೇ ಇದ್ರೆ ಆ ಶಿವ, ಆ ಕೂಡಲ ಸಂಗಮ ದೇವ ನಮಗೆ ಬೇಕಾದ್ದನ್ನ ಕೊಡ್ತಾನೆ, ನಮ್ಮನ್ನು ಮುಕ್ತಿ ಮಾರ್ಗಕ್ಕೆ ಒಯ್ತಾನೆ ಅಂತಕ್ಕಂತಹ ಒಂದು ತತ್ವದ ಸಾಲುಗಳನ್ನ ಅವರು ತಮ್ಮ ಕೊನೆಯ ಸಾಲುಗಳಲ್ಲಿ ಹೇಳಿದರೆ ಅರ್ಥಗರ್ಭಿತವಾದ ಒಂದು ವಾಕ್ಯವನ್ನ, ಒಂದು ವಚನವನ್ನ ಅವರು ನಮಗೆ ನೀಡಿದ್ದಾರೆ. ಅಂತಹ ಒಬ್ಬ ಶ್ರೇಷ್ಠ ವಚನಕಾರ ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಜನಿಸಿ ಕನ್ನಡದ ವಿಜಯ ಪತಾಕೆಯನ್ನು ವಿಶ್ವದಾದ್ಯಂತ ಸಾರಿರ್ತಕ್ಕಂತಹ ವಿಶ್ವಗುರು ಬಸವಣ್ಣನವರಿಗೆ ನಮೋ ನಮಃ.